हेलो हेलो सर, नमस्कार यही मैट्रिक बार कते इडल सर। चेन्नई सर। हिडतीनी हेलो हिडतीनी फोन याके सर। ಸರಿ ಇವಾಗ ಮ್ಯಾಟ್ರಿಕ್ ಬರೋದಾದ್ರೆ ಮಾತಾಡಿ ಇಲ್ಲಾದ್ರೆ ಏ ಹೋಗ್ತಾರೆ ಆಕ್ಚುಲಿ ನಾನು ನಿಮ್ದು ಏಳೂರ ಬೆಟ್ಟಗಳು ಹಾಡು ತುಂಬಾ ಚೆನ್ನಾಗಿದೆ ಸರ್, ನನಗೆ ತುಂಬಾ ಇಷ್ಟ. ಅದು ಒಂದು ಅದ್ಭುತ ಶಕ್ತಿಯೇ ಹಾಡು ಸರ್. ಹೌದು ಅದು ಬಹಳ ನನಗೆ ನಿಮ್ಗೆ ನಿಜವಾಗ್ಲು ಎಷ್ಟು ಜನ ಹಾಡು ಕೇಳಿದ್ರೆ ಅವ್ರಿಗೆ ಒಂಥರ ಜ್ಞಾನ ಚೈತನ್ಯ ಆಗುತ್ತೆ ಸರ್. ಆ ತರ ಹಾಡು ಬರ್ದಿದ್ರೆ ಹೌದು ಅದೇ ನಿಮ್ಗೆ ಧನ್ಯವಾದ ಹೇಳೋಣ ಅಂತ. ಯಾಕಂದ್ರೆ ಏಯ್ ಆ ಹಾಡು ಕೇಳಿಬಿಟ್ರೆ ಸರ್, ತಾಯಿ ಜಗನ್ಮಾತೆಯ ಒಂದು ದರ್ಶನ ಆದಾಗ ಆಗುತ್ತೆ ಸರ್. ಗೊತ್ತಾ ನಿನಗೆ ಆ ಹಾಡು ಇವನಿಗಲ್ಲ ನೀನು ಥ್ಯಾಂಕ್ಸ್ ಹೇಳ್ಬೇಕಾರದು ಆ ಸರ್, ಜಗನ್ಮಾತೆಗೆ ಯಾಕೆ ಗೊತ್ತಾ ಭಗವಂತನ ರೂಪದಲ್ಲಿ ಹಾಡು ಕೊಟ್ಟಿದ್ದೀರಾ. ಏಯ್ ಮತ್ತೆ ಮತ್ತೆ ಹೇಳ್ತಾ ಇನ್ ಕೇಳು ಆ ಹಾಡು ಅಹೋರಾತ್ರ ಹತ್ರ ಬರೆದದ್ದಲ್ಲ ಅಹೋರಾತ್ರನ ಕೈಲಿ ಆ ಜಗಜ್ಜನನಿ ಬರೆಸಿದ್ದು ಆವತ್ತು ನನಗೆ ಇನ್ನೂ ನೆನಪಿದೆ ನಾ ಮಲ್ಕೊಂಡು ಬರೆಯೋ ಅಭ್ಯಾಸ ಬೋರ್ಲು ಸರ್ ಪಕ್ಕದಲ್ಲಿ ಆ ಎಮ್ಮ ಬಂದು ಅದೇ ರೀತಿ ಪಕ್ಕದಲ್ಲಿ ಅದೇ ರೀತಿ ಮೊಣಕೈ ಮೇಲೆ ಭುಜಂಗಾಸನದಲ್ಲಿ ಮಲಕೊಂಡು ಏಯ್ ನಾನು ಹೇಳೋದು ಬರೆಯೋ ಅಂತ ಹೇಳಿ ಬರೆಸಿದ ಹಾಡದು ಅದ್ಭುತ. ನನ್ನ ಭಾವನೆಗಳನ್ನ ಬರೆಯೋ ಅಂತ ಬರೆಸಿದ ಹಾಡದು ಅದೊಂದು ಅನುಭವ ದಿವ್ಯ ಅನುಭವ ಇಲ್ಲಾಂದ್ರೆ ಅಂಥದ್ದೆಲ್ಲ ಬರೆಯೋಕ್ ಆಗತ್ತೇನು ನಂಗೆ ಸರ್ ಹಾಡನ್ನ ನಾನು ದಿನಾ 1,000 ಸರಿ ಕೇಳ್ತೀನಿ ಸರ್. ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ಅಂದ್ರೆ, ದುಃಖ ಆದಾಗೆಲ್ಲ ಅದು ಕೇಳ್ತೀನಿ. ಏನ್ ಫೀಲಿಂಗ್ ತಾಯಿ ಏನ್ ಫೀಲಿಂಗ್ ಅದ್ಭುತ, ಅಲ್ಲ ಗಂಡನ ಮೇಲೆ ಪ್ರೀತಿ ಅಲ್ಲ ಗಂಡನ ಮನೆ ಪ್ರೀತಿ ಅಲ್ಲ ಸರ್, ತಾಯಿಯ ಶಕ್ತಿ ಅನಾವರಣ ಆಗುತ್ತೆ. ತಾಯಿ ಎಷ್ಟು ಪವಿತ್ರ, ತಾಯಿ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಅಂತ ಅದೇ ತನ್ನ ಗಂಡನ ಮೇಲೆ ಗಂಡನ್ನ ಸರ್. ಪ್ರೀತಿ ಹೆಂಗಿದೆ ಅಂದ್ರೆ ವಿಷಕ್ಕೇ ವಿಷವಾಗುವೆನ ಅಂತಳೆ ಏನ್ ಪವರ್ ಅಲ್ಲ ಅದು ಸರ್ ಮಹಾದೇವ ಜಗತ್ತನ್ನ ಉಳಿಸೋಕೆ ವಿಷ ಕೊಡ್ದ, ಅವನ ಉಳಿಸೋಕೆ ತಾಯಿ ಪ್ರಯತ್ನ ಮಾಡ್ತಾಳಲ್ಲ. ತಾ ಮಹಾದೇವನಿಗಿಂತ ತಾಯಿ ದೊಡ್ಡವ್ರ ಸರ್. ಏಯ್ ವಿಷ್ಣು ನೀನೇನೋ ಮಾಡ್ತಿದ್ದೆ ನನ್ನ ಗಂಡ ವಿಷ ಕುಡಿಬೇಕಾದ್ರೆ ಏನ್ ಲಕ್ಷ್ಮಮ್ಮ ಸರಸಮ್ಮ ನೀವೆಲ್ಲ ಏನಮ್ಮ ನೋಡ್ತಾ ನಿಂತಿದ್ದೀರಿ ಅಂತೆಲ್ಲ ಎಷ್ಟು ಫೀಲಿಂಗ್ಸ್ ಅಲ್ಲಿ ಅನ್ನೋದು ಸರ್ ಅಲ್ಲ ಸರ್, ಅದು ಅದು ಎಲ್ರಿಗೂ ಬರೋದಿಲ್ಲ ಸರ್. ಅದು ಅದು ನೀವು ನಿಜವಾಗಿಯೂ ತಾಯಿ ಆಶೀರ್ವಾದ ನಿಮ್ ಮೇಲೆ ಸದಾ ಇದೆ ಸರ್. ಅದಕ್ಕೋಸ್ಕರ ಇಂಥ ಅದ್ಭುತ ಸಾಂಗ್ ಸರ್ ಯಾರ ಕೈಲೂ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ದಿರ ಇಲ್ಲ ಅದ್ರಲ್ಲಿ ಬರ್ದಿಲ್ಲ ಅಷ್ಟೇ ಅದ್ರಲ್ಲಿ ಏಯ್ ಬರೆಯೋ ಅಂತ ಬರೆಸಿರೋ ಹಾಡುದು ಸರ್. ಆಮೇಲೆ ಇನ್ನೊಂದು ಸರ್, ಮಹಾದೇವನಿಗಿಂತ 100 ಪಟ್ಟು ತಾಯಿ ಶಕ್ತಿಶಾಲಿ ಆಗಿದ್ದಾರೆ ಮತ್ತೆ ಉಳಿಸ್ಕೊಂಡ್ಬಿಟ್ಲಲ್ಲೋ ಸರ್. ಅಲ್ಲ ಸರ್, ಅವರು ನೋಡಿ ಎಷ್ಟು ಅದನ್ನ ವಿಷನ ಹಿಡ್ಕೊಳ್ಳೋಷ್ಟು ಅಮ್ಮ ಹೇಳ್ತಾಳಲ್ಲ ನಿಜವಾಗ. ಒಂದು ಮಾತ್ರಾಂಗುಲ ಅಂದ್ರೆ ಒಂದ್ ಹೌದು ಇಂಚಿನ ಮಾತ್ರಾಂಗುಲ ಅಂತಾರೆ ಒಂದ್ ಇಂಚ್ ಕೆಳಗೆ ಇಳಿದ್ರು ನಿನ್ಗೆ ಇಟ್ಟಾಡಿಸ್ಬಿಡ್ತೀನಿ ಅಂತಾಳೆ ಹೌದು ಸರ್. ವಿಷಕ್ಕೆ ವಿಷವಾಗುವೆನ ಅದರಿಂದ ನೀಲಕಂಠ ಅಂತ ಹೆಸರು ಬಂತು ಅವನಿಗೆ ವಿಷಕಂಠ ಅಂತ ಹೆಸರು ಬಂತು ಅದಕ್ಕೆ ಅವನನ್ನ ನಂಜುಂಡ ನಂಜನ್ನು ಉಂಡವನು ನಂಜು ಅಂದ್ರೆ ವಿಷ ನಂಜನ್ನು ಉಂಡವನು ಶ್ರೀಕಂಠ ಅವನು ಅಂತ ಹೆಸರು ಬಂದಿತ್ತು ಬಟ್ ನಿನ್ ಗೊತ್ತಾ ವಿಷಕ್ಕಿಂತ ದೊಡ್ಡ ಔಷಧಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅದಕ್ಕೆ ಶಿವನಿಗಿಂತ ಒಳ್ಳೆ ಏಯ್ ಮಧ್ಯೆ ಮಾತಾಡಿದ್ರೆ ಕಾಲ್ ಮುರಿತೀನಿ ನಿಂಗೆ ಶಿವನಿಗಿಂತ ಸುಂದರ ಸುಮಧುರ ಸ್ವರ ಯಾವುದು ಇಲ್ವಂತೆ ಯಾಕಂದ್ರೆ ಆ ಕಂಠದಲ್ಲಿ ವಿಷ ಇದೆ ಅದರಿಂದ ಅವನ ಧ್ವನಿಗೆ ಊರ ಸಕಲ ಜೀವರಾಶಿಗಳು ಸಂಮೋಹನಕ್ಕೊಳಗಾಗ್ತಾ ಇತ್ತಂತೆ ಓಕೆ ಅಂತಹ ಧ್ವನಿ ಅದು ಶಿವನ ಮಾತಾಡ್ತಾ ಇದ್ರೆ ವಿಷ್ಣು ಬ್ರಹ್ಮಾದಿಗಳು ಪಿಂಡ್ರಾಪ್ ಸೈಲೆಂಟ್ ಆಗಿರೋರಂತೆ ಹೌದು ಸರ್. ಅಂತಹ ಧ್ವನಿ ಅದು ಆ ಧ್ವನಿ ಅಷ್ಟು ಸುಂದರ ಆಗ್ಬೇಕು ಅಂದ್ರೆ ವಿಷಕ್ಕೆ ಕೂಡ ಆಸೆ ಆಯ್ತಂತೆ ಈ ಗಂಟಲು ಮುಟ್ಟೋಣ ಅಂತ ಆ ವಿಷ ಕಾಲಕೂಟ ವಿಷ ಶಿವನ ಗಂಟಲ ಮೋಹಕ್ಕೆ ಅಲ್ಲಿ ಹೋಗಿ ಸೇರ್ಕೊಂಡಿದೆ ಅಂತಹ ಧ್ವನಿ ಅದು ಎಷ್ಟು ಅದ್ಭುತ ಸರ್, ನಿಜವಾಗ್ಲು ಬಹಳ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋಕ್ಕೂ ಸಾಲದು ಸರ್. ಇಂಥ ಹಾಡನ್ನ ನಿಮ್ ಇಡೀ ಈ ಯುಗ ಇರೋವರೆಗೂ ನಿಮ್ಗೆ ಚಿರಋಣಿಯಾಗಿರುತ್ತೆ ಸರ್. ಇಲ್ಲ ಅದನ್ನ ಹಾಡಿರೋ ಹುಡುಗ ರಾಘವೇಂದ್ರ ಬೀಜಾಡಿ ರಾಗ ಸಂಯೋಜನೆ ಮಾಡಿ ತಮಾಷೆ ಅಲ್ಲ ಅವನಿಲ್ಲ ಅಂದ್ರೂ ಆ ಹಾಡಿಗೆ ಅದು ಮೂಲೆ ಗುಂಪಾಗಿ ಸೇರ್ಕೊಂಡ್ಬಿಡೋದು ಅವನೇ ಆರಿಸ್ಕೊಂಡು ಹಾಡಿದ್ದು ಸೆಕೆಂಡ್ಸ್ ಅಲ್ಲಿ ಹಾಡಿದ್ದು ಅದು ಬರೆದ ಕೆಲವು ಸೆಕೆಂಡುಗಳಲ್ಲಿ ರಾಗ ಸಂಯೋಜನೆ ಮಾಡಿ ಹಾಡಿ 1 ನಿಮಿಷದಲ್ಲಿ ವಾಪಸ್ ಬಂದ್ಬಿಟ್ಟಿತ್ತು ಹಾಡುದು
ಅಂತ ಹಾಡುದು ತುಂಬಾ ಚೆನ್ನಾಗಿ ಅದೃಷ್ಟಕ್ಕದೇ ಬೆಳೆದಿದ್ದು. ಅವನ ಕೈಲಿ ಹಾಡಿಸಿದ್ದು ದೇವಿನೇ, ಇವನ್ ಕೈಲಿ ಬರೆಸಿದ್ದು ದೇವಿನೇ. ಮಂಗಳಮಾರು ಮತ್ತೆ ಚೆನ್ನಾಗಿ ಅದಕ್ಕೆ ಮ್ಯೂಸಿಕ್ ಸಮೀರ್ ರಾವ್ ಅಂತ ವಿಶ್ವ ಮಾನ್ಯ ಮ್ಯೂಸಿಷಿಯನ್, ಫ್ಲೂಟ್ ನುಡಿಸುವಂತಹ ಕಲಾವಿದ. ತುಂಬಾ ಜನ ಅದಕ್ಕೆ ಆ ಮ್ಯೂಸಿಕ್ ಅದಕ್ಕೆ ಇನ್ನಷ್ಟು ಶಕ್ತಿ ಕೊಟ್ಬಿಡ್ತು ಆ ಹಾಡಿಗೆ. ಹೌದು ಸರ್, ಅವ್ರನ್ನೆಲ್ಲ ದೇವರೇ ಆರಿಸ್ಕೊಂಡ್ರು. ಹೌದು ಅದು ಸರ್, ಇವತ್ತು ಶಾಶ್ವತವಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ರೆ ದೇವರಿಗೆ, ದೇವರೇ ನಿಮ್ಮಲ್ಲಿ ಕುತ್ಕೊಂಡು ಕೇಳ್ತಾ ಇದಾರೆ ಅದನ್ನ. ಸರ್ ಅದ್ಭುತ ಸರ್. ನನ್ನ ಎಷ್ಟು ನಿಮಗೆ ಏನ್ ಏನ್ ಹೇಳಿದ್ರು ಪಾಪ ಆ ಹುಡುಗ ಸಿಂಗರ್ ಇದನ್ನ ಒಂದು ಶಕ್ತಿ ದೇವತೆ ತರ ಸಂಕೇತವಾಗಿ ಹೆಣ್ಣಿನ ಕೈಲೆ ಹಾಡಬೇಕು ಅಂತ ತುಂಬಾ ಹುಡುಕಾಡ್ಬಿಟ್ಟ ಹಾಡಿಸ್ಬೇಕು ಅಂತ. ರಾಗ ಸಂಯೋಜನೆ ಮಾಡಿ ಕರ್ನಾಟಕ ಎಲ್ಲ ಅವನ್ ಕೈಲಾದಷ್ಟು ಎಲ್ಲಾ ಕಡೆ ಹುಡುಕ್ದ ಧ್ವನಿಗೋಸ್ಕರ. ಕಡೆಗೆ ಎಲ್ಲೂ ಅವನಿಗೆ ತೃಪ್ತಿ ಆಗದೆ ಅವನೇ ಹಾಡ್ಬಿಟ್ಟ. ಹೌದು ಸರ್. ಸರ್ ನಾನು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಸರ್. ಇಲ್ಲಿ ಈ ಹೆಣ್ಮಕ್ಳು ಈ ಹಾಡನ್ನ ಕೇಳಿದ್ರೆ ಅವ್ರಿಗೆ ಹೌದೌದು, ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ. ಅದು 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 ನನಗೆ ಅನುಭವಕ್ಕೆ ಬಂದಿದೆ. ತುಂಬಾ ಜನ ಹೇಳಿದ್ದಾರೆ, ಹೌದು ಸರ್. ಸರ್ ತುಂಬಾ ಈಗ ಜನ ಗಂಡಂದ್ರೆ ಹೇಳಿದ್ದಾರೆ, ಸರ್ ನಮ್ಮ ವೈಫ್ ಅಲ್ಲಿ ತುಂಬಾ ಬದಲಾವಣೆ ಮಾಡ್ಬಿಟ್ಟಿದೆ ಸರ್ ಈ ಹಾಡು ಅಂತ. ಹೌದು ಸರ್, ಈಗ ಕಾಲ ತುಂಬಾ ಅಧರ್ಮದ ಕಡೆ ಹೋಗ್ತಾ ಇತ್ತು, ಈ ಹಾಡು ಧರ್ಮದ ಕಡೆ ಎಳೆಯುವಂತ ಹಾಡಿದು ಹೌದೌದು, ಗಂಡ ಹೆಂಡತಿ ಪ್ರೀತಿನ ಮಲ್ಟಿಪಲ್ ಮಾಡಿದೆ ಈ ಹಾಡು. ಸರ್. ಹೆಣ್ಮಕ್ಳು ತನ್ನ ಗಂಡನ ಈಗ ತುಂಬಾ ಅನೀತಿ ಕಡೆ ಇರುವಂತ ಪ್ರಪಂಚದಲ್ಲಿ ಒಂದು 50% ರಿಕವರ್ ಮಾಡಿದೆ ಅಂತ. ಇಲ್ಲ, ಇದಕ್ಕೆ ಒಬ್ರು ನ್ಯಾಷನಲ್ ಅವಾರ್ಡಿ ರುಚಿ ಶರ್ಮಾ ಅಂತ ಒಬ್ಬ ಕಥಕ್ ನೃತ್ಯಗಾರ್ತಿ ಇದಕ್ಕೆ ಡಾನ್ಸ್ ಆಡಿದ್ದಾರೆ. ಅಮ್ಮ ಆಡ್ಬೇಕಾದ್ರೆ ಏಳೂರ ಬೆಟ್ಟಗಳು ಅಂತ ಆಡ್ತಾಳಲ್ಲ, ಆ ಟೈಮ್ ಅಲ್ಲೇ ಆ ಹೂವ ಕಿತ್ಕೊಂಡು ಹೋಗ್ಬಿಡ್ತು ತಲೆಯಿಂದ, ಅಷ್ಟು ರಭಸ. ಅಮ್ಮ ಇನ್ವಾಲ್ವ್, ಅಮ್ಮ ಹೇಳಿದ್ರೆ ನನಗೆ ಕನ್ನಡ ಬರಲ್ಲ, ಆದ್ರೆ ಈ ಹಾಡಿಗೆ ನೃತ್ಯ ಮಾಡ್ಬೇಕಾದ್ರೆ ನನ್ನೊಳಗೆ ಏನೋ ಒಂದು ಶಕ್ತಿ ಸೇರ್ಕೊಂಡ್ಬಿಟ್ಟಿತ್ತು, ಅದೇ ಆಡಿಸ್ತು ನನ್ನ ಕೈಲಿ. ನನ್ಗೇನು ನೆನಪಿಲ್ಲ ಅಂತ ಹೇಳ್ಬಿಡ್ತಾ ಅಮ್ಮ. ಹೌದು ಸರ್, ಇದು ಎಲ್ಲಾನು ಇದೆ. ಜನರು ಅಸಹಾಯಕತೆ ಈ ಪ್ರಪಂಚದಲ್ಲಿ, ಇದು ಒಂದು ಜಸ್ಟ್ ಒಂದು ಹಾಡಾಗಿ ಅಲ್ಲ, ನಾನಾ ವಿಧದಲ್ಲಿ ತೆರ್ಕೊಳ್ಳುತ್ತೆ ಈ ಹಾಡು. ಈ ಜನ ಈಗ ನಾರಾಯಣ ಅಂತ ಪುರುಷರಲ್ಲಿ ಅತ್ಯುತ್ತಮ ಪುರುಷ ನಾರಾಯಣನೇ, ಏನು ಮಾಡಕ್ಕಾಗ್ಲಿಲ್ಲ ಅಂದ್ರ ಈ ನಾರ್ಮಲ್ ಜನದಲ್ಲಿ ಒಬ್ರು ಸಂಕಷ್ಟದಲ್ಲಿರುವಾಗ ಇನ್ನೊಬ್ರು ಸಹಾಯ ಮಾಡಕ್ ಆಗ್ದಿರೋಂತ ಪರಿಸ್ಥಿತಿಲಿ ಹೆಣ್ಣು ಅವ್ರ ವೈಫ್ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವ್ರ ತಂಗಿ ಅಕ್ಕ ಆಗಿರ್ಬೋದು, ಹೆಣ್ಣು ಕಾಪಾಡ್ತಾಳೆ ಅನ್ನೋದನ್ನ ಇಲ್ಲಿ ತೋರಿಸಲಾಗುತ್ತೆ ಸರ್. ಅಮ್ಮ ಹೇಳಿದ್ರು ನಂಗೆ, ನಾ ನಾರಾಯಣಪ್ಪ ನಾರಾಯಣಪ್ಪನೇ ನಾಲ್ಕು ಮುಖದವನೇ ಅಂತ. ನಾಲ್ಕು ಮುಖದವನು ಅಂದ್ರೆ ಬ್ರಹ್ಮ, ಬ್ರಹ್ಮದೇವ. ಬ್ರಹ್ಮ ಅವರೆಲ್ಲಾರನು ಕೇಳ್ತಾಳಂತೆ, ನೀವೇನ್ ಮಾಡ್ತಿದಿರಿ, ನೀವ್ ಹೆಂಗ ಬಿಟ್ಟಿರೋ ವಿಷ ಕುಡಿಯಲ್ಲವನ ಅಂತ. ನೀವ್ ಹೆಂಗ ಬಿಟ್ರಿ ನೀವು ವಿಷ ಕುಡಿಯೋದಕ್ಕೆ, ನೀವ್ಯಾಕೆ ಕುಡಿಲಿಲ್ಲ, ನನ್ ಗಂಡನೇ ಸಿಕ್ಬಿಟ್ನ, ಬರೀ ಬರೀ ಅಂತ ಹೇಳಿ ಬರ್ಸಿದ್ದದು. ಹೌದು, ಇರ್ಲಿ ಬಿಡ, ಅವೆಲ್ಲ ಅದನ್ನ ಮನಸ್ಸಿನ ಆನಂದದ ವಿಚಾರಗಳು, ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ ಆಗಲ್ಲ. ಆದ್ರೆ ಸರ್ ಇದು ನಿಮ್ಗೆ ಈಗ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋ ವ್ಯವಸ್ಥೆ ಆಯ್ತು ಸರ್ ಈ ಹಾಡಿಂದ ಪ್ರಪಂಚದಲ್ಲಿ. ಅದು ಗೊತ್ತಿಲ್ಲ ನನಗೆ, ಅದೇ ಹೇಳಿದ್ನಲ್ಲ, ಅದು ಬರೆದು ಬರೆದು ವಾಟ್ಸಪ್ ಅಲ್ಲಿ ಹಾಕ್ತಾ ಇದ್ದೆ, ಹಾಡಿ ಹಾಡಿ ಆ ಹುಡುಗ ಕಳಿಸ್ತಾ ಇದ್ದ. ಹೌದು, ಆ ಹುಡುಗ ಹಾಡದೆ ಇದ್ದಿದ್ರು ನಿಮ್ಗೆ ಇವತ್ತು ಸಿಗ್ತಾ ಇರ್ಲಿಲ್ಲ ಈ ಹಾಡು. ಈಗ ನೋಡಿ ಈ ಕೊರೋನಾ ಹೇಗೆ ಸ್ವಲ್ಪ ಭೂಮಿನ ಕ್ಲೀನ್ ಮಾಡ್ತೋ ಹಾಗೆ ಈ ಹಾಡು ಒಂದು 50-60% ಕ್ಲೀನ್ ಮಾಡುತ್ತೆ ಅಂತ ನನ್ನ ಭಾವನೆ. ಅದೆಲ್ಲ ನಿಮ್ಗೆ ಸೇರಿ ದೇವಿ ದೇವಿ ಮಾಡಿಸ್ಕೊಂಡಿದ್ದಷ್ಟೇ. ಆಮೇಲೆ 6-3 ಆಳುವ ಏಳೂರ ಬೆಟ್ಟದ ದಾಳಿ ಇದ್ರ ಕಾಣಿಸ್ತಾರಲ್ಲ ಆಡು, ಅದ್ಭುತ ಸರ್ ಅದನ್ನು. ಯಾವುದು 6-3 ಆಳುವವನು ಏಳೂರ ದಾಟಿದರೆ ಕಾಣುವವನು. ತಿನ್ನದವ ಪೂಜಿಸುವ ತಿನ್ನದವನವನು, ಏನ್ ಅದ್ಭುತ, ತಿನ್ನುವರ ನೈವೇದ್ಯ ತಿನ್ನುವವನವನು. ಚೈನ್ ಹಾಕ್ಬಿಟ್ಟಿದ್ರ ಒಂದು ಒಂದು ಚೈನ್ಗೆ ಇನ್ನೊಂದು ಚೈನ್, ಅಲ್ಲಿ ಅಲ್ಲಿ ಕಂಟಿನ್ಯೂ ಕಂಟಿನ್ಯೂ, ಆ ಲೈನ್ ಇಲ್ಲ ಅಂದ್ರೆ ಈ ಲೈನ್ ಇಲ್ಲ ಏರೋ ನೀನು, ಇಲ್ಲೇ ಎಲ್ಲಿ ಸಿಕ್ತು ನಿಂಗೆ ಹಾಡುಗಳು? ಸರ್. ನಮಗೇನಾದ್ರೂ ಜ್ಞಾನ ಆಗ್ಬೇಕಂದ್ರೆ ಹುಡ್ಕೊಂಡ್ ಬರುತ್ತೆ ಸರ್.
ನಮಗೆ ಆ ಯೋಗ್ಯತೆ ಇದ್ರೆ ಅದು ನಮ್ಮ ಹತ್ರ ಬರುತ್ತೆ. ಕೇಳಬೇಕು ಅಂತ ಅನ್ಸಿದಾಗ ನಾನು ಯೂಟ್ಯೂಬೇ ನೋಡ್ತಿರ್ಲಿಲ್ಲ. ನೋಡಿ ನಿಮ್ಮ ಹಾಡುಗಳು ನಮಗೆ ಎಷ್ಟು, ನಾನು 1,000 ಜನಕ್ಕೆ ಅದನ್ನ ವಾಟ್ಸಪ್ ಮಾಡಿದ್ನ ಹಾಡನ್ನ ಕೇಳ್ರಿ ಅಂತ. ಆದ್ರೂ ನಂಗೆ ಅನ್ಸತ್ತೆ ಇಷ್ಟೆಲ್ಲ ಜನ ಹರಡ್ಕೊಂಡಿದ್ರು ಹಿಂದಿನ ಕಾಲದಲ್ಲಿ ಯಾವ ಫೇಸ್ಬುಕ್ ವಾಟ್ಸಪ್ ಇಲ್ಲದೆ ಇದ್ದಾಗ ಅನೇಕ ಕವಿಗಳ ಹಾಡುಗಳು ಎಲ್ಲ ಕಡೆ ಹರಡ್ತಾ ಇತ್ತು ಪ್ರಪಂಚ ಎಲ್ಲ. ಅಂದ್ರೆ ಅವ್ರ ಕಾವ್ಯದಲ್ಲಿ ಇನ್ನೆಷ್ಟು ಪವರ್ ಇರ್ಬೋದು. ನಮ್ದೆಲ್ಲ ಎಲ್ಲ ಫೇಸ್ಬುಕ್ ವಾಟ್ಸಾಪ್ ಎಲ್ಲ ಇದ್ರೂ ಕೂಡ ಇನ್ನೂ ಕರ್ನಾಟಕದಲ್ಲಿ ಎಲ್ಲ ಜನರ ಮನಸ್ಸನ್ನ ಮುಟ್ಟಿಲ್ಲ ಅಂದ್ರೆ ಏನು ಇಲ್ವಲ್ಲೇನೋ ಇವೆಲ್ಲ. ಆದ್ರೆ ಆ ಮಹಾಪುರುಷರ ಹಿಂದೆ ಏನು ಹಾಡುಗಳು, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ದರಾ ಬೇಂದ್ರೆಯವರ ಹಾಡು ಇವತ್ತಿಗೂ ಯಾವುದೇ ಒಂದು ರೇಡಿಯೋ ಮಾತ್ರ ಇದ್ದ ಕಾಲದಲ್ಲಿ ಜನಮನ ಮುಟ್ಬಿಡ್ತು. ಇವಾಗ ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಆ ಲೆವೆಲ್ ಮುಟ್ಟಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಎಷ್ಟು ದೊಡ್ಡ ಮೇರು ಕವಿಗಳು ಇಮ್ಯಾಜಿನ್ ಮಾಡ್ತು. ಸರ್, ಅದು ಇವತ್ತು ಬರ್ದಂಗೆ ಇರುತ್ತೆ ಅಷ್ಟು ಫ್ರೆಶ್ನೆಸ್ ಹಾಡಲ್ಲಿ ಅಳವಡಿಸಲಾಗಿದೆ. ಹೌದು, ಅಂದ್ರೆ ಅದೆಲ್ಲ ತ್ಯಾಗಿಗಳು, ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಪಾಪ, ಹಣಕ್ಕೋಸ್ಕರ ಬರೆದವರಲ್ಲ ಅವರು. ಸರ್, ಅವ್ರ ಜೀವನನೇ ಬೇರೆಯವ್ರಿಗಾಗಿ ಮುಡುಪಾಗಿಟ್ಟವರು, ಪ್ರಪಂಚಕ್ಕೆ ಮುಡುಪಾಗಿಟ್ಟವರು. ಅವರು ತನ್ನ ಯಾರ ನೀನು, ಸರ್? ಯಾರ ನೀನು? ನನ್ನ ಹೆಸರು ಮಂಜುನಾಥ್ ಅಂತ ಸರ್. ಯಾವ ಊರು? ದಾವಣಗೆರೆ. ಸಾಕು ಮಾತಾಡಿದ್ದು, ಇಡೋಣ. ಇನ್ನೊಂದೇ ಒಂದು ಡೌಟ್ ಇತ್ತು ಸರ್. ಹೇಳಲಿ. ಆಕ್ಚುಲಿ ನಾವು ಟೋಟಲಿ ವಿಶ್ವ ಮಾನವರಾಗ್ಬೇಕಲ್ಲ ಸರ್, ದೇಶ ಬರೀ ದೇಶ. ಏನಂದೆ? ವಿಶ್ವ ಮಾನವ ರಾಗ ಬೇಕಾಗಲ್ವ ಸರ್? ಬೇಕು. ಆ ಬೇಕು ಬಿಡೋ, ಬೇಕುಪ ಬೇಕು ಅಂದ್ರೆ ಆಗೋದಿಲ್ವೋ ಅದು? ಸಾಕು ಅಂದ್ರೂ ಆಗಲ್ಲ. ಸಾಕು ಅನ್ನೋದನ್ನ ಬೇಕು ಅನ್ನೋದನ್ನ ಬಿಡ್ಬೇಕಂತೆ. ಎರಡು ಬಿಟ್ಟಾಗ ಬುದ್ಧನಂಗಾಯ್ತಾರಂತೆ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ. ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ವಿಶ್ವ ಮಾನವರಾಗಬೇಕು ಅಂದ್ರು ದುಃಖ ಬರುತ್ತೆ, ಬುದ್ಧನಾಗಬೇಕು ಅಂದ್ರು ದುಃಖ ಬರುತ್ತೆ. ನಮ್ಮೂರಲ್ಲಿ ಎಲ್ಲಾರ್ಗು ಒಳ್ಳೇದಾಗಬೇಕು ಅಂದ್ರು ದುಃಖ ಆಗುತ್ತೆ, ಕೆಟ್ಟದಾಗಬೇಕು ಅಂದ್ರೂ ದುಃಖ ಬರುತ್ತೆ. ಈ ಬೇಕು ಬಿಟ್ಟಾಗ ಸುಖ ಬರುತ್ತೆ, ಬೇಡ ಬಿಟ್ಟಾಗ ಸುಖ ಬರುತ್ತೆ. ಬೇಕು ಬೇಡ ಎರಡು ಬೇಡ, ಇವೆರಡರ ಗೊಡವೆ ಬೇಡ, ಇವುಗಳಿಂದ ಎಡವ ಬೇಡ. ಸರ್, ನನಗೆ ನಿಮ್ಮ ದರ್ಶನ ಭಾಗ್ಯ ಯಾವಾಗ ಸಿಗುತ್ತೆ? ಹೋಗಲ್ಲೇ. ಏನ್ ಇಷ್ಟೆಲ್ಲ ಫೇಸ್ಬುಕ್ ಅಲ್ಲಿ ಓಪನ್ ಆಗಿ ಹೇಳಿದ್ರು, ಎದುರುಗಡೆ ಸಿಕ್ಕದಾಗ್ಲೂ ಮಾತಾಡಕ್ ಆಗದಷ್ಟು ಮಾತಾಡಿದ್ರು, ಇನ್ನೇನಕ್ಕೋ ದರ್ಶನ ಕೃಷ್ಣ. ಮಹಾದೇವನ್ ನಾವು ಕುತ್ಕೊಂಡು ಪೂಜೆ ಮಾಡ್ತೀವಿ, ಅದನ್ನ ಅವ್ನು ಕಂಡಾಗ್ಲೇ ಅಲ್ಲ ಸರ್ ನಮ್ಮ. ಯಾವನು ಮಹಾದೇವ? ಯಾರು ಅವ್ರ ಹತ್ರ ಈ ತೃಣ ಮಾತ್ರ ಇವನು? ಆದ್ರೂ ಶಿವರಾತ್ರಿಗೆ ಹುಡುಕೋ ನೋಡೋಣ, ಶಿವರಾತ್ರಿಗೆ ಬರ್ತಾ ಇದ್ದಾನೆ ಇವನು. ಎಲ್ಲಿಗೆ ಬರ್ತೀನಿ ಏನೋ ಗೊತ್ತಿಲ್ಲ, ನೀವು ಹುಡುಕ್ರು ನೋಡೋಣ. ನಿಮ್ ದರ್ಶನ ಭಾಗ್ಯ ಬೇಕು ಸರ್ ನನಗೆ. ನಿಮ್ಮೂರ ಹತ್ರನೇ ಬನ್ರಿ ನೋಡೋಣ. ದಾವಣಗೆರೆಗೆ ಸರ್? ಇಲ್ಲ, ಎಲ್ಲಿ ಮೋಸ್ಟ್ಲಿ ಶಿವರಾತ್ರಿಗೆ ಯಾವುದೋ ಒಂದು ಶಿವಲಿಂಗದ ಹತ್ರ. ಬೆಂಗಳೂರು ಸರ್ ನಮ್ದು, ದಾವಣಗೆರೆ ನೇಟಿವ್ ಪ್ಲೇಸ್. ಎಲ್ಲಾದ್ರೂ ಇರ್ಲಿ, ಶಿವಲಿಂಗದ ಹತ್ರ ಹೋಗ್ತಾ ಇದ್ದಾನೆ, ಅವಾಗ ಹುಡುಕು ನೋಡೋಣ. ಓಕೆ, ನಾನು ನಿಮಗೆ ಕಾಲಿಗೆ ಬೀಳ್ಬೇಕು ಅಂತ ಆಸೆ ಆಗಿದೆ. ಇದೆಲ್ಲ ಬಿಟ್ರೆ ಚೆನ್ನಾಗಿರುತ್ತೆ, ಮರ್ಯಾದೆ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ, ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ, ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಏಳೂರ ಬೆಟ್ಟಗಳು ಪಡೆದೆನು ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಗಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ತಿಂಡುಗಳ ಕಟ್ಟಿ ಕಟ್ಟಿಕೊಂಡೇನವನನ. ಗಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ತಿಂಡುಗಳ ಕಟ್ಟಿ ಕಟ್ಟಿಕೊಂಡೇನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನು ಗಂಡಲ್ಲ ಶಾರ್ದೂಲನವನನ. ನಾರಾಯಣಪ್ಪನೆ ನಾಕು ಮುಖದವನೆ ನೀ ಹೆಂಗೆ
ಬಿಟ್ಟಿರೋ ವಿಷ ಕುಡಿಯಲವನ ನಾರಾಯಣಪ್ಪನೆ ನಾಕು ಮುಖದವನೆ ನೀ ಹೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀ ಯಾಕೆ ತಡೆದಿಲ್ಲ ಸಾವನಪ್ಪುವವನ ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀ ಯಾಕೆ ತಡೆದಿಲ್ಲ ಸಾವನಪ್ಪುವವನ ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೇನೋ ಅಂತಿಂತ ಗಂಡಲ್ಲ ಶತ್ರೂಲನವನನ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಅಂತಾರಾಷ್ಟ್ರಕಾಲೀಯಂ ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಅಂತಾರಾಷ್ಟ್ರಕಾಲೀಯಂ ಸರ್ವ ಸರ್ಪ ಕರ್ತೋಟ ಕಾಲಕೂಟ ವಿಷಗಳೇ